ಅಂತಿಮವಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಮೈತ್ರಿ ಅಭ್ಯರ್ಥಿಯಾಗುವ ಸಾಧ್ಯತೆ ದಟ್ಟವಾಗಿದೆ ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಅಳಿಯ ಜಯದೇವ ಸಂಸ್ಥೆಯ ಮಾಜಿ ನಿರ್ದೇಶಕ ಖ್ಯಾತ ವೈದ್ಯ ಹೃದಯವಂತ ಡಾಕ್ಟರ್ ಮಂಜುನಾಥ್ ಈಗ ಬಿಜೆಪಿ ಚಿಹ್ನೆಯಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗುವುದು ಫಿಕ್ಸ್ ಆಗಿದೆ ಜಯದೇವ ನಿರ್ದೇಶಕ ಮಾಜಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿಯಾಗುವಲ್ಲಿ ಚನ್ನಪಟ್ಟಣದ ಮಾಜಿ ಶಾಸಕ ಅಲಿ ಎಮ್ ಎಲ್ ಸಿ ಪಿ ಯೋಗೇಶ್ವರ್ ಪಾತ್ರ ಮಹತ್ವದು ಇಲ್ಲ ಈ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅವ್ರ ಸೊಕ್ ಮುರಿಬೇಕು ಇಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲೇಬೇಕು ಅಂತ ಮೈತ್ರಿ ಮಾಡ್ಕೊಂಡು ಎಲ್ಲ ಓಡಾಡ್ಕೊಂಡು ಸಿ ಪಿ ಯೋಗೇಶ್ವರ್ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಕುಮಾರಸ್ವಾಮಿ ಸಾಥ್ ಕೊಟ್ಟಿದ್ದಾರೆ ನಿಖಿಲ್ ಯಂಗ್ಸ್ಟರ್ಗಳ ಸಾರಥ್ಯ ವಹಿಸಿದ್ದಾರೆ ಆರ್ ಆರ್ ನಗರ ಶಾಸಕ ಮುನ್ರತ್ನ ಬೆಂಗಳೂರು ದಕ್ಷಿಣದ ಕೃಷ್ಣಪ್ಪ ಇವರೆಲ್ಲರೂ ಸೇರಿಕೊಂಡು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತೀವಿ ಅಂತ ಹೊರಟವ್ರೆ ಆದರೆ ನಾನು ಕೇಳಪಟ್ಟಂತೆ ಡಿ ಕೆ ಸುರೇಶ್ ಇದು ಯಾವುದಕ್ಕೂ ಕ್ಯಾರೆ ಅಂತೇಳುವಂತೆ ನೋ ಡಿಸ್ಕಷನ್ ನರೇಂದ್ರ ಮೋದಿಯೇ ಬಂದು ನಿಂತ್ಕಳ್ಳಿ ಗ್ರಾಮಾಂತರದಲ್ಲಿ ಗೆಲ್ಲದ್ ನಾವೇ ಯಾರು ಡಿ ಕೆ ಸುರೇಶ್ ಹೇಳ್ತಿರೋದು ನರೇಂದ್ರ ಮೋದಿನೇ ಬಂದು ನಿಂತ್ಕಳ್ಳಿ ಬಟ್ ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ ನಿಮಗೆ ತುಂಬ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಗ್ರಾಮಾಂತರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಗರ ಕೂಡ ಒಂದು ಆರ ನಗರದಲ್ಲಿ ಡಿಕೆ ಸುರೇಶ್ ಅಭ್ಯರ್ಥಿಯನ್ನು ಚುನಾವಣೆ ಮಾಡಿದ್ರು ಆದರೆ ಡಿಕೆ ಸುರೇಶ್ ಸೋತ್ರು ಮುಂದರತ್ನ ಗೆದ್ದ್ರು ಅಂದ್ರೆ ಕುಸುಮ ಸೋತ್ರು ಬೆಂಗಳೂರು ಸೌತಲ್ಲಿ ಬಿಜೆಪಿ ಎಂ ಎಲ್ ಎ ಕೃಷ್ಣಪ್ಪ ಗೆದ್ದು ಐವತ್ತು ಸಾವಿರ ಲೀಡಲ್ಲಿ ಏ ಬುಡುಗುರಿದ ಎಂ ಎಲ್ ಎ ತಾನೇ ಸುರೇಶಲ್ಲಿ ಏನಿರಲ್ವಲ್ಲ ಸುರೇಶ್ ಕೂಡ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಎಂ ಪಿ ಎಲೆಕ್ಷನಲ್ಲಿ ಐವತ್ತು ಸಾವಿರ ಏನಡೆ ಕೆ ಸುರೇಶ್ಗೆ ಕಾರ್ಯಕರ್ತರಿಗೆ ಗೊತ್ತಿಲ್ಲದಂಥ ಅಶ್ವಥ್ ನಾರಾಯಣಗೆ ಐವತ್ತು ಸಾವಿರ ಲೀಡ್ ಕೊಟ್ಟಂಥ ಕ್ಷೇತ್ರ ಬೆಂಗಳೂರು ಸೌತ್ ಆನೇಕಲ್ ಸುರೇಶ್ ಅವ್ರ ಲೀಡ್ ಆಗಿತ್ತು ಇನ್ನು ಚನ್ನಪಟ್ಟಣ ಅಂತ ಬಂದಾಗ ಜೆ ಡಿ ಎಸ್ ಪ್ಲಸ್ ಬಿಜೆಪಿ ಏನು ಕನಕಪುರದಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ಏನು ಲೀಡ್ ಆಗ್ಬೋದು ಕಳೆದ ಬಾರಿ ಎಂ ಎಲ್ ಎನ್ ಡಿ ಕೆ ಶಿವಕುಮಾರ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಲೀಡ್ ಲಕ್ಷದ ನಲವತ್ಮೂರು ಸಾವಿರ ಓಟ್ ಡಿ ಕೆ ಶಿವಕುಮಾರ್ಗೆ ಹತ್ತೊಂಬತ್ತು ಸಾವಿರ ಚಿಲ್ಲರೆ ಅರೋ ಅಶೋಕ್ಗೆ ಇಪ್ಪತ್ತು ಸಾವಿರ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ನಲವತ್ತೇಳು ಸಾವಿರ ಜನ ಓಟ್ ಹಾಕಿದ್ರು ಒಂದು ಲಕ್ಷದ ತೊಂಬತ್ತು ಸಾವಿರ ವೋಟಿಂಗ್ ಆಗಿತ್ತು ಎಮ್ ಎಲ್ ಎಲೆಕ್ಷನ್ ಕನಕಪುರದಲ್ಲಿ ಒಂದು ಲಕ್ಷದ ತೊಂಬತ್ತು ಸಾವಿರ ವೋಟಿಂಗಲ್ಲಿ ಒಂದು ಲಕ್ಷ ನಲವತ್ಮೂರು ಕಳೆದ್ರೆ ಏನು ನಲವತ್ತ ಏಳು ಸಾವಿರ ಡಿ ಕೆ ಶಿವಕುಮಾರ್ ವಿರುದ್ಧ ವೋಟಿಂಗ್ ಆಗಿತ್ತು ಒಂದು ಲಕ್ಷದ ಸಾವಿರ ಮೈನಸ್ ಫೋರ್ಟಿ ಸೆವೆನ್ ಅಂದರೆ ತೊಂಬತ್ತ ಆರು ಸಾವಿರ ಲೀಡ್ ಬಂತಾಗ ಡಿ ಕೆ ಶಿವಕುಮಾರ್ದು ಅಂದರೆ ವಿರುದ್ಧಿ ಮತಗಳ ಮತಗಳನ್ನ ಲೆಕ್ಕಾಕೊಂಡ್ರೆ ಡಿ ಕೆ ಸುರೇಶ್ಗೆ ಈಗಲೂ ನೈನ್ಟಿ ಸೆವೆನ್ ಲೀಡ್ ಲೆಕ್ಕಾಚಾರಕ್ಕೆ ಬಟ್ ಡಾಕ್ಟರ್ ಮಂಜುನಾಥ್ ಅನ್ನುವ ಕಾರಣಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಎನ್ನುವ ಕಾರಣಕ್ಕೆ ಅಷ್ಟೊಂದು ಪಾಕೆಟಿಂದ ಓಟ್ ಹೋಗ್ಬೌದಾ ಡಿ ಕೆ ಶಿವಕುಮಾರ್ ಕಡೆಯಿಂದ ಹೌದು ಅಂತ ಇದೆ ಅಂದರೆ ಡಿ ಕೆ ಸುರೇಶ್ ಏನೇ ಮಾಡಿದ್ರು ತೊಂಬತ್ತು ಸಾವಿರ ಒಂದು ಲಕ್ಷ ಲೀಡ್ ಪಡೆದೇ ಪಡಿತಾರೆ ಕನಕ್ಪುರದಲ್ಲಿ ಏನೋ ಚರ್ಚೆ ಆ ಒಂದು ಲಕ್ಷ ಲೀಡ್ ಏನು ಪಡಿತ ಡಿ ಕೆ ಸುರೇಶ್ ಅಷ್ಟೇ ಲೀಡನ್ನು ಡಾಕ್ಟರ್ ಮಂಜುನಾಥ್ ಚನ್ನಪಟ್ಟಣದಲ್ಲಿ ಪಡಿತಾರೆ ಅಂತ ಯಾಕಂದರೆ ಕಾಂಗ್ರೆಸ್ ಮತ ಅಲ್ಲಿ ಕೇವಲ ಇಪ್ಪತ್ತ್ ನಲವತ್ತು ಸಾವಿರ ಅಷ್ಟೇ ಒಂದು ಲಕ್ಷದ ಎಂಬತ್ತು ಸಾವಿರ ಓಟಿಂಗ್ ಆಗುತ್ತೆ ಚನ್ನಪಟ್ನ ನಲವತ್ತು ಸಾವಿರ ಕಾಂಗ್ರೆಸ್ಗೆ ಹೋದ್ರೂ ಇನ್ನು ಒಂದು ಲಕ್ಷದ ನಲ್ವತ್ತು ಸಾವಿರ ಓಟು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಬರುತ್ತೆ ಸಿ ಪಿ ಯೋಗೇಶ್ವರ್ ಪ್ಲಸ್ ಕುಮಾರಸ್ವಾಮಿ ಒಂದು ಲಕ್ಷ ಲೀಡ್ ಆಗುತ್ತೆ ಡಾಕ್ಟರ್ಗೆ ಅಂತ ಕನಕಪುರದಲ್ಲಿ ಏನು ಡಿ ಕೆ ಸುರೇಶ್ ಲೀಡ್ ಪಡಿತಾರೆ ಅಷ್ಟೇ ಲೀಡ್ ಅಂದರೆ ಡಾಕ್ಟರ್ ಮಂಜುನಾಥ್ ಚಂಪಣ್ಣದಲ್ಲಿ ಪಡಿತಾರೆ ರಾಮನಗರ ಒಂದಿಪ್ಪತ್ತು ಸಾವಿರ ಲೀಡ್ ಆಗುತ್ತೆ ಡಾಕ್ಟರ್ಗೆ ಮಾಗಡಿ ಮೂವತ್ತಿಂದ ನಲವತ್ತು ಸಾವಿರ ಲೀಡ್ ಆಗುತ್ತೆ ಡಾಕ್ಟರ್ಗೆ ಕನಕಪುರ ಒಂದು ಲಕ್ಷ ಲೀಡ್ ಪಡೆದ ಡಿ ಕೆ ಸುರೇಶ್ ಅವ್ರಿಗೆ ಲೀಡ್ ಸಿಗೋದು ಇನ್ನೇನೇ ಇದ್ರು ಅದು ಕುಣಿಗಲಲ್ಲಿ ಸಿಕ್ಕಿದ್ರೆ ಒಂದು ಐದ್ ಸಾವಿರ ಸಿಗ್ಬೋದು ಇನ್ನೊಂದು ಐವತ್ತು ಸಾವಿರ ಆನೆ ಸಿಗ್ಬೋದು ನಾವು ಗೆಲ್ತೀವಿ ಅನ್ನೋದು ಬಿ ಜೆ ಪಿಗರ ವಾದ ಆದರೆ ಡಿ ಕೆ ಸುರೇಶ್ ಚಾನ್ಸೇ ಇಲ್ಲ ಎರಡು ಲಕ್ಷ ಮೂರು ಲಕ್ಷ ಲೀಡಲ್ಲಿ ಗೆದ್ಬೋತೀನಿ ಅದ್ಯಾವಂತು ಹಿರ ತಡೀರಿ ನೋಡೋಣ ಅಂತ ಡಿ ಕೆ ಸುರೇಶ್ ನಿಂತವ್ರೆ ಶಿವಕುಮಾರು ಇದ್ಯಾವುದೋ ಗ್ರಾಮ ಪಂಚಾಯತ್ ಚುನಾವಣೆ ಹತ್ರ ಟ್ರೀಟ್ ಮಾಡ್ತಾರೆ ಅವೆಲ್ಲ ತಲೆ ನಮ್ಮ ನನ್ನ ತಮ್ಮ ಚುನಾವಣೆ ಮಾಡ್ತಾನೆ ಅನ್ನೋ ಭರವಸೆ ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಎಲ್ಲರೇ ಹೌದಲ್ವಾ ಡಿ ಜೆ ಡಿ ಎಸ್ ಬಿ ಜೆ ಪಿ ಸೇರ್ಬಿಟ್ಟಿದೆ ಕಷ್ಟ 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 ಅನ್ನೋ ಚರ್ಚೆಗಳ ನಡುವೆ ನಾನು ಕೂಡ ಅದನ್ನೇ ಅಂದ್ಕೊಂಡಿರೋದು ಕಷ್ಟ ಅಲ್ವಾ ಅಂತ ಬಟ್ ಡಿ ಕೆ ಸುರೇಶ್ ಚಾನ್ಸೇ ಇಲ್ಲ ಎರಡರಿಂದ ಮೂರು ಲಕ್ಷದಲ್ಲಿ ಗೆಲ್ತೀನಿ ನೋಡ್ತಾ ಇರಿ ನರೇಂದ್ರ ಮೋದಿ ಬಂದರೂ ಒಂದು ಲಕ್ಷದಲ್ಲಿ ಗೆಲ್ತೀನಿ ಅಂತನೋ ಡಿ ಕೆ ಸುರೇಶ್ ನಂಬಿಕೆ ಗೊತ್ತಿಲ್ಲ ಅದು ಹೆಂಗೆ ಅಂತ ಅವ್ರಿಗೆ ಸ್ಟ್ರಾಟಜಿ ಎಲ್ಲ ವರ್ಕ್ ಮಾಡ್ತಿರೋ ಟೀಮ್ ಬಗ್ಗೆ ನಂಬಿಕೆ ಇದ್ದಂಗೆ ಇದೆ ಅವ್ರಿಗೆ ಡಿ ಕೆ ಸುರೇಶ್ ಅವ್ರಿಗೆ ನೋಡೋಣ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಸೆಟ್ಲ್ಮೆಂಟ್ ಯಾರಿಗೆ ಯಾವಾಗಲೂ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಇತ್ತೀಚಿನ ಒಂದು ಪದ ಅಂದರೆ ಸೆಟ್ಲ್ಮೆಂಟ್ 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 ಸೊ ಹಾಗೆ ನಾನು ಆ ಪದ ಬಳಸ್ತಾ ಇದ್ದೀನಿ ಸೆಟಲ್ಮೆಂಟ್ ಯಾರಿಗಾಗುತ್ತೆ ಗ್ರಾಮಾಂತರದಲ್ಲಿ ಸುರೇಶ್ ಆಗುತ್ತೆ ಡಾಕ್ಟರ್ ಮಂಜುನಾಥ್ಗಾಗತ್ತೆ ಏನು ಕತೆ ಡಾಕ್ಟರ್ ಮಂಜುನಾಥ್ ಹೃದಯವಂತ ಒಳ್ಳೆ ವ್ಯಕ್ತಿ ಅನ್ ಗ್ರೇಟ್ ಪರ್ಸನ್ ಜಯದೇವ ಅಂತ ಸಂಸ್ಥೆಯನ್ನು ನಿಜವಾಗ್ಲೂ ದೇವಸ್ಥಾನ ಅನ್ನೋ ಮಟ್ಟಿಗೆ ಪರಿವರ್ತನೆ ಮಾಡಿ ಲೈಕ್ ಅಂದರೆ ಇಲ್ಲಿ ಕಡಿಮೆಗೆ ಸಿಗುತ್ತೆ ಆಗುತ್ತೆ ಆಗಲ್ಲ ಅಂದ್ರೆ ಇಲ್ಲಿ ಬದುಕ್ತಾರೆ ಆ ಥರದ ಸೇವೆ ಅನ್ನೋ ರೀತಿ ಜಯದೇವನ ಬದಲಾವಣೆ ಮಾಡಿದರು ರಾಜಕೀಯ ಯಾರೋ ಬಲವಂತ ರಾಜಕೀಯ ಬತ್ತಲ್ಲ ಡಾಕ್ಟರ್ ಮಂಜುನಾಥ್ ನಿಮ್ಗೆ ಗೊತ್ತಿರಲಿ ಡಾಕ್ಟರ್ ಮಂಜುನಾಥ್ ಜನಸೇವೆ ಮಾಡಬೇಕು ಏನಾರ ಬದಲಾವಣೆ ಮಾಡಬೇಕು ಅಂತ ರಾಜಕಾರಣಕ್ಕೆ ಬರ್ತಿದ್ದಾರೆ ಸೊ ಹಾಗಾಗಿ ಗ್ರೌಂಡಲ್ಲಿ ಡಿ ಕೆ ಶಿವಕುಮಾರ್ ಏನೇ ಎಸ್ ಇರಲಾಪ ಅವ್ರು ಒಂಥರ ರಫು ರಫ್ ಅಂಡ್ ಟಫ್ ಇವರು ಹೊರಟರು ಜನ ಇವರು ಒಂಥರ ಬಿಹೇವ್ ಮಾಡ್ತಾರೆ ಅಂತಂದರು ಕೆಲಸ ಅಂತ ಬಂದಾಗ ಅವ್ರು ಆ ಜಿದ್ದಿಗೆ ಬಿದ್ದು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಜನ ಮಾತಾಡ್ತಾರೆ ಒಂದಷ್ಟು ಜನ ಡಾಕ್ಟರ್ ಮಂಜುನಾಥ್ ರಾಜಕೀಯದಲ್ಲಿ ಕೂಡ ಅದನ್ನಷ್ಟು ಬದಲಾವಣೆ ಮಾಡ್ತೀನಿ ನಾನು ಬ ಚೇಂಜಸ್ ಮಾಡ್ತೀನಿ ಅಂತ ಬರ್ತಿದ್ದಾರೆ ಸೊ ಹಾಗೆ ಹೃದಯವಂತ ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್ ಇಬ್ರು ನಡುವೆ ಯಾರು ಗೆಲ್ತಾರೆ ಸೆಟಲ್ಮೆಂಟ್ ಯಾರಿಗಾಗುತ್ತೆ ತಮ್ಮ ಅಭಿಪ್ರಾಯ ಏನು ಬೆಂಗಳೂರು ಗ್ರಾಮಾಂತರ ಯಾರು ಗೆಲ್ತಾರೆ ನರೇಂದ್ರ ಮೋದಿನೇ ಬಂದು ನಾನು ಗೆಲ್ತೀನಿ ಅನ್ನೋ ಡಿಕೆ ಸುರೇಶ್ ವಿಶ್ವಾಸ ಬಗ್ಗೆ ತಾವೇನೇ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ